ಬಿಜೆಪಿ ಸಮ ದಾನ ಭೇದ ದಂಡಗಳನ್ನು ಪ್ರಯೋಗಿಸಿ 8,718 ಕೋಟಿ ರೂಪಾಯಿಗಳನ್ನು ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸಂಗ್ರಹಿಸಿದೆ. ಇದೇ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಂದ ಆಮ್ ಆದ್ಮಿ ಪಕ್ಷ ಕೂಡ ಚಿಲ್ಲರೆ ಕಾಸನ್ನು ಪಡ್ಕೊಂಡಿದೆ. ಅಡಿಕೆ ಕದ್ದ ಕೇಜ್ರಿವಾಲ್ರನ್ನ ಇಡಿ ಅಸ್ತ್ರವನ್ನು ಬಳಸಿ ಬಂಧಿಸಲಾಗಿದೆ. ಹಾಗಾದ್ರೆ ಆನೆ ಕದ್ದ ಕಳ್ಳನಿಗೆ ಏನ್ ಮಾಡಬೇಕು? ಸ್ನೇಹಿತರೆ ನಮಸ್ಕಾರ. ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ 10 ವರ್ಷಗಳ ಆಡಳಿತವನ್ನು ಮುಗಿಸಿ ಮತ್ತೊಂದು ಚುನಾವಣೆಗೆ ಸಿದ್ಧವಾಗ್ತಾ ಇದೆ. ಇಡೀ ದೇಶವೇ 2024 ಲೋಕಸಭಾ ಚುನಾವಣೆಗೆ ಒಡ್ಡಿಕೊಂಡಿದೆ. ಈ ಹೊತ್ತಿನಲ್ಲಿ ದೇಶಕ್ಕೆ ಬೇಕಾದ ಪಕ್ಷವನ್ನು ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಈ ದೇಶದ ಮತದಾರರ ಮುಂದಿದೆ. ಆಡಳಿತಾರೂಢ ಬಿಜೆಪಿ ನಿಜಕ್ಕೂ ಈ ದೇಶದ ಬಗ್ಗೆ ಕಾಳಜಿ ಇರುವ ಪಕ್ಷವೇ ಆಗಿದ್ದರೆ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೆಳೆಯುವತ್ತ ಧಾಪುಗಾಲನ್ನು ಹಾಕಬೇಕಾಗಿತ್ತು. ಯುವಜನರ ಕೈಗೆ ಕೆಲಸ ಸಿಕ್ಕಿ ಉತ್ಪಾದನೆ ಹೆಚ್ಚಾಗಬೇಕಾಗಿತ್ತು. ಆರ್ಥಿಕತೆಯ ಚಕ್ರ ತಿರುಗಿ ದೇಶ ಚೀನಾ ಅಮೆರಿಕಗಳಿಗೆ ಸೆಡ್ಡನ್ನು ಹೊಡಿಬೇಕಾಗಿತ್ತು. ಬದಲಿಗೆ ಮೋದಿಯವರ 10 ವರ್ಷಗಳ ಆಡಳಿತದಲ್ಲಿ ದೇಶ ಪುರಾತನ ಕಾಲದತ್ತ ಹೆಜ್ಜೆಯನ್ನು ಹಾಕಿತ್ತು, ಅಂದರೆ ಹಿಮ್ಮುಖ ಚಲನೆಯನ್ನು ಆರಂಭಿಸಿತ್ತು ಅಂತ. ಜನರ ಮೂಲಭೂತ ಅಗತ್ಯಗಳಾದ ಅನ್ನ, ಆಹಾರ, ಆರೋಗ್ಯ, ನೀರಿಗೆ ಬಳಕೆಯಾಗಬೇಕಿದ್ದಂತಹ ಹಣವನ್ನು ಕಾಗೆ ಕುತ್ಕೊಳ್ಳುವಂತಹ ಪ್ರತಿಮೆ, ಗಂಟೆ ಬಾರಿಸುವಂತಹ ಮಂದಿರಗಳ ನಿರ್ಮಾಣಕ್ಕೆ ಉಪಯೋಗಿಸಲಾಯಿತು. ಯುವಜನರ ತಲೆಗೆ ಕೇಸರಿ ವಸ್ತ್ರವನ್ನು ಕಟ್ಟಿ ರಾಮಭಜನೆಯನ್ನು ಮಾಡಿಸುವಂಥದ್ದು, ಉದ್ಯೋಗ ಕೇಳದಂಥವ್ರಿಗೆ ಪಕೋಡ ಮಾರಿ ಎನ್ನುವಂತಹ ಬಿಟ್ಟಿ ಉಪದೇಶಗಳನ್ನು ನೀಡಲಾಯಿತು. ಬಿಜೆಪಿ ನಿಜಕ್ಕೂ ಜನಪರವಾಗಿ ಇದ್ದಿದ್ದೇ ಆಗಿದ್ದರೆ ಅದರ 10 ವರ್ಷಗಳ ಆಡಳಿತವೇ ಅದನ್ನು ಅಧಿಕಾರಕ್ಕೆ ಏರಿಸ್ತಾ ಇತ್ತು. ಆದರೆ ಹೇಳಿಕೊಳ್ಳುವಂಥದ್ದು ಏನೂ ಇಲ್ಲವಾದ್ದರಿಂದ ಈಗ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ಅದರ ಮೂಲ ಅಜೆಂಡಾವಾದ ಹಿಂದುತ್ವ, ಹಿಂದೂ ರಾಷ್ಟ್ರ ನಿರ್ಮಾಣ, ಪಾಕಿಸ್ತಾನ ವಿರೋಧ, ಮುಸ್ಲಿಂ ದ್ವೇಷಗಳೆಲ್ಲ ಸವಕಲು ನಾಣ್ಯಗಳಂತೆ ಕಾಣ್ತಾ ಇದ್ದಾವೆ. ಹಾಗಾಗಿ ಅದೇ ಅಸ್ತ್ರಗಳನ್ನು ಮುಂದಿಟ್ಕೊಂಡು ಈ 2024 ಲೋಕಸಭಾ ಚುನಾವಣೆಯನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸ್ವತಃ ಬಿಜೆಪಿಗೂ ಅರ್ಥವಾಗಿದೆ. ಹಾಗಾಗಿಯೇ ಚತುರೋಪಾಯಗಳು ಅಂದರೆ ಸಮಾಧಾನ ಭೇದ ದಂಡಗಳನ್ನು ಮತ್ತೊಮ್ಮೆ ಚಾಲ್ತಿಗೆ ತರ್ತಾ ಇದೆ. ಸಾಮವೆಂದರೆ ಸಂಧಾನ, ದಾನವೆಂದರೆ ಒಲಿಸಿಕೊಳ್ಳುವಂಥದ್ದು, ಭೇದ ಅಂತಂದರೆ ಒಡಕನ್ನು ಉಂಟು ಮಾಡುವಂಥದ್ದು, ದಂಡ ಎಂದರೆ ದುಷ್ಟರನ್ನು ಹತೋಟಿಯಲ್ಲಿಡುವುದು ಅನ್ನುವಂತಹ ಅರ್ಥಗಳನ್ನು ಕೊಡುತ್ತೆ. ಅವುಗಳನ್ನು ಆಳಿಗೆ ತಕ್ಕಂತೆ ಬಳಸಿದಂತಹ ಬಿಜೆಪಿ ವಿರೋಧ ಪಕ್ಷಗಳಿಲ್ಲದಂತೆ ಮಾಡೋದಕ್ಕೆ ಇನ್ನಿಲ್ಲದ ಕಸರತ್ತಿಗಿಳಿದಿದೆ. ಆ ಕಸರತ್ತಿನಲ್ಲಿ ಬಿಜೆಪಿ ಕೂಡ ಬೆತ್ತಲಾಗ್ತಾ ಇದೆ. 3ನೇ ಬಾರಿಗೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಲೇಬೇಕು ಅನ್ನುವಂತಹ ಅಪಾಹಪಿಗೆ ಬಿದ್ದಿದ್ದಾರೆ. ಮೋದಿಯವರು ಜನನಾಯಕನಾಗಿದ್ದರೆ ಪ್ರಧಾನಿಯಾಗಲಿ ಅದಕ್ಕೆ ಅಡ್ಡಿ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಇದೆ, ಅದರ ಎದುರಿಸ್ಲಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಆದರೆ ಅದಕ್ಕೂ ಒಂದು ರೀತಿ ನೀತಿ ಇದೆ ಅಲ್ವಾ? ಎದುರಾಳಿ ಅನ್ನೋರು ಇರಬೇಕಲ್ವಾ? ವಿರೋಧ ಪಕ್ಷವನ್ನೇ ಇಲ್ಲದಂತೆ ಮಾಡುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ವೇ? ಬಿಜೆಪಿಗೆ ಸದ್ಯಕ್ಕೆ ಪ್ರಬಲ ಎದುರಾಳಿ ಅಂತ ಅನಿಸಿರೋದು ಕಾಂಗ್ರೆಸ್ ಅಲ್ಲ, ಬದಲಾಗಿ ಆಮ್ ಆದ್ಮಿ ಪಕ್ಷ. ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಇರುವಂತಹ ಆಮ್ ಆದ್ಮಿ ಪಕ್ಷ ಬಿಜೆಪಿಗೆ ಈಗ ನಿಜವಾದಂತಹ ಎದುರಾಳಿಯಾಗಿ ಪರಿಣಮಿಸಿದೆ. ಯಾಕಂದರೆ ದೆಹಲಿಯಂತಹ ಶಕ್ತಿ ಕೇಂದ್ರವನ್ನು ಗೆಲ್ಲುವಂಥದ್ದು ಬಿಜೆಪಿಗೆ ಸಾಧ್ಯ ಆಗಿಲ್ಲ. 2 ಬಾರಿ ವಿಧಾನಸಭೆಯನ್ನು ಗೆದ್ದು ಆಮ್ ಆದ್ಮಿ ಪಕ್ಷ ಪಂಜಾಬನ್ನು ಕೂಡ ಗೆದ್ದು ಬೀಗಿದೆ, ಅಧಿಕಾರವನ್ನು ನಡೆಸ್ತಾ ಇದೆ. ಇನ್ನು ದೂರದ ಗೋವಾ ಮತ್ತು ಗುಜರಾತಿನಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ನೆಲೆಯನ್ನು ಊರೋದಕ್ಕೆ ನೋಡ್ತಾ ಇದೆ, ಅದಕ್ಕೆ ಇನ್ನಿಲ್ಲದಂತೆ ಪ್ರಯತ್ನವನ್ನು ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಆಮ್ ಆದ್ಮಿ ಪಕ್ಷದ ನಾಯಕರು ಸರಳ ಸಂಪನ್ನರು, ಸಾಮಾನ್ಯರೊಂದಿಗೆ ಬದುಕುವಂಥವರು. ಆರೋಗ್ಯ, ಶಿಕ್ಷಣ, ಸಾರಿಗೆ, ನೀರಿನಂತಹ ಮೂಲಭೂತ ಸೌಕರ್ಯಗಳತ್ತ ಗಮನವನ್ನು ಹರಿಸಿ ಜನರ ಬದುಕಿನಲ್ಲಿ ಭರವಸೆಯನ್ನು ಮೂಡಿಸಿ ಬಿಜೆಪಿಗಿಂತ ಇವರು ಭಿನ್ನ ಅಂತ ಹೇಳಿ ಜನರಿಂದಾನೇ ಕರೆಸ್ಕೊಂಡಂಥವ್ರು. ಬಿಜೆಪಿಯ ಹಿಂದುತ್ವವನ್ನು ಮತ್ತು ಮುಸ್ಲಿಂ ದ್ವೇಷವನ್ನು ಬಹಳ ನಾಜೂಕಾಗಿ ನಿಭಾಯಿಸಿದಂಥವ್ರು. ಅಯೋಧ್ಯೆಗೆ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡುವ ಮೂಲಕ ಹಿಂದೂಗಳನ್ನು ಓಲೈಸಿ CAA NRC ಸಂಬಂಧ ದೆಹಲಿಯಲ್ಲಿ ಗಲಭೆಗಳಾದಾಗ ತಟಸ್ಥ ನಿಲುವನ್ನು ತಾಳಿ ಬಿಜೆಪಿಗೆ ಶಾಕ್ ಕೊಟ್ಟಂಥವ್ರು. ಹಾಗಂತ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರ ಮುಕ್ತವಾದಂತಹ ಪಕ್ಷ ಅಲ್ಲ. ಪಕ್ಷ ರಾಜಕಾರಣ, ವಿಸ್ತರಣೆ ಹಾಗೂ ಚುನಾವಣೆಯನ್ನು ಎದುರಿಸುವಂಥದ್ದು ಇವತ್ತಿನ ರಾಜಕೀಯ ಪಕ್ಷಗಳಿಗೆ ಸುಲಭವಾಗಿಲ್ಲ. ಇವತ್ತಿನ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ಅದು ಸುಲಭವಾದ ಮಾತಾಗಿ ಉಳಿದಿಲ್ಲ. ಇದರ ನಿಭಾವಣೆಗೆ ಅಪಾರವಾದಂತಹ ಹಣದ ಅಗತ್ಯ ಇದೆ. ಅದಕ್ಕೆ ಬೇಕಾದಂತಹ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಆಮ್ ಆದ್ಮಿ ಪಕ್ಷ ಕೂಡ ಅಡ್ಡದಾರಿಯನ್ನು ಹಿಡಿಯುತ್ತೆ.
ಅಪಕಾರಿ ಹಗರಣದಲ್ಲಿ ಅದು ಭಾಗಿ ಆಗಿರಲೂಬಹುದು. ಭಾಗಿಯಾದವರನ್ನ ಶಿಕ್ಷೆಗೆ ಗುರಿಪಡಿಸುವುದು ಕೂಡ ಸರಿಯಾಗಿರುವಂಥದ್ದು. ಆದರೆ ಆಮ್ ಆದ್ಮಿಯ ರಾಜಕೀಯ ವಿಸ್ತರಣೆಯನ್ನು ಕಂಡು ಕಸಿವಿಸಿಯನ್ನಗೊಂಡಿರುವಂತಹ BJP ಅದನ್ನು ರಾಜಕೀಯವಾಗಿ ಎದುರಿಸಲಾಗದೆ ಕೇಂದ್ರದ ತನಿಖಾ ಏಜೆನ್ಸಿಗಳನ್ನು ಅಸ್ತ್ರದಂತೆ ಬಳಸ್ಕೊಂಡು ಅವರನ್ನು ಬಗ್ಗು ಬಡಿಯೋದು ಎಷ್ಟು ಸರಿ? ಚುನಾವಣಾ ದಿನಾಂಕ ಘೋಷಣೆಯಾಗಿ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಮುಖ್ಯಮಂತ್ರಿಯೊಬ್ಬರನ್ನು ಬಂಧಿಸಿ ಜೈಲಿಗಟ್ಟುವುದು ಸಂವಿಧಾನಕ್ಕೆ ವಿರುದ್ಧವಾದಂತಹ ಕ್ರಮ ಅಲ್ವಾ? ಸರ್ವಾಧಿಕಾರಿಯ ನಡೆ ಅಲ್ವೇ? ವಿಪರ್ಯಾಸ ಅಂತಂದರೆ ಆಮ್ ಆದ್ಮಿ ಪಕ್ಷದ ನೇತಾರ ಕೇಜ್ರಿವಾಲ್ ಅವರನ್ನು ಅಬಕಾರಿ ಹಗರಣ ಮತ್ತು ಹಣದ ಅಕ್ರಮ ವರ್ಗಾವಣೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ಬಂಧಿಸಿ ಜೈಲಿನಲ್ಲಿ ಇರಿಸಿರುವಂತಹ BJP ಅದೇ ಅಬಕಾರಿ ಕುಳ ಅರಬಿಂದೋ ಫಾರ್ಮದ ಮಾಲೀಕ ಪಿ ಶರತ್ ಚಂದ್ರ ರೆಡ್ಡಿಯಿಂದ ಚುನಾವಣಾ ಬಾಂಡ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿಗಳ ದೇಣಿಗೆಯನ್ನು ಪಡೆದುಕೊಂಡಿದೆ. ಭಾರತೀಯ ಜನತಾ ಪಕ್ಷ ಸಮಾಧಾನ ಭೇದ ದಂಡಗಳನ್ನು ಪ್ರಯೋಗಿಸಿ ಖಾಸಗಿ ವ್ಯಕ್ತಿಗಳು, ಸಂಸ್ಥೆಗಳು, ಕಂಪನಿಗಳಿಂದ 8,718 ಕೋಟಿ ರೂಪಾಯಿಗಳನ್ನು ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸಂಗ್ರಹಿಸಿದೆ. ಇದೇ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಂದ ಆಮ್ ಆದ್ಮಿ ಪಕ್ಷ ಪಡೆದಂತಹ ಚಿಲ್ಲರೆ ಖಾಸಗಿ ಬಂಧಿಸಿರುವಂತಹ BJP ಕೇಜ್ರಿವಾಲ್ ಬಂಧನಕ್ಕೆ ದೆಹಲಿಯ ಜನ ದುಃಖವನ್ನು ವ್ಯಕ್ತಪಡಿಸಿಲ್ಲ, ಬದಲಿಗೆ ಸಿಹಿಯನ್ನು ಹಂಚಿಕೊಂಡು ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದ್ದಾರೆ ಅಂತ ಹೇಳ್ತಾ ಇದೆ. ಅಡಿಕೆ ಕದ್ದ ಕಳ್ಳನಿಗೆ ಜೈಲ್ ಶಿಕ್ಷೆ ಕೊಡೋದಾದರೆ ಆನೆ ಕದ್ದ ಕಳ್ಳನಿಗೆ ಅದಕ್ಕಿಂತ ಹೆಚ್ಚಿನ ದೊಡ್ಡ ಶಿಕ್ಷೆಯನ್ನು ಕೊಡಬೇಕಲ್ವೇ? ಚಿಲ್ಲರೆ ಖಾಸಗಿ ಕೇಜ್ರಿವಾಲ್ ಅವರನ್ನು ಜೈಲಿಗೆ ಹಾಕುವುದು ಸರಿಯಾದ ಕ್ರಮ ಆದರೆ ಸಾವಿರಾರು ಕೋಟಿ ಕಬಳಿಸಿರುವಂತಹ BJPಗರನ್ನು ಎಲ್ಲಿ ಕಳಿಸ್ಬೇಕು? ದೇಶದ ಜನಕ್ಕೆ ಇದು ಅರ್ಥ ಆಗೋದಿಲ್ವೇ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.